ಹುಟ್ಟಿದ 4 ಗಂಟೆಯಲ್ಲಿ ತಾಯಿ ಕಳೆದುಕೊಂಡ ಮಗು. ಹೌದು, ವೈದ್ಯು ನಾರಾಯಣ ಅರ್ಹಿ ಎನ್ನುವ ಹಾಗೆ ಇಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮಹಿಳೆಯೊಬ್ಬಳು ಮಗುವಿಗೆ ಜನ್ಮ ನೀಡಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಯಾದಗಿರಿ ನಗರದ ಆದರ್ಶ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು, ಹೆರಿಗೆ ನೋವಿನಿಂದ ದಾಖಲಾಗಿದ್ದ ನಂತರ ಹೆರಿಗೆಯಾದ ಮೇಲೆ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಾರೆ ಅಂತ ಆರೋಪಿಸಿ ಮಹಿಳೆ ಸಂಬಂಧಿಕರು ಆಸ್ಪತ್ರೆಗೆ ನುಗ್ಗಿ ದಾಂಧಲೆ ನಡೆಸಿರುವ ಘಟನೆ ನಡೆದಿದೆ. ವಡಗೀರ ತಾಲೂಕಿನ ಮನಗನಾಳ ಗ್ರಾಮದ ಕಲಾವತಿ ಹೆರಿಗೆ ನೋವಿನ ಹಿನ್ನೆಲೆಯಲ್ಲಿ ನಗರದ ಆದರ್ಶ ಆಸ್ಪತ್ರೆಗೆ ದಾಖಲಾಗಿದ್ರು. ಮಧ್ಯಾಹ್ನದೊತ್ತಿಗೆ ಸಹಜ ಏರಿಕೆ ಆಗಿತ್ತು. ಆದರೆ ಕೆಲ ಹೊತ್ತಿನ ನಂತರ ಕಲಾವತಿ ಮೃತಪಟ್ಟಿದ್ರು. ಆದರೆ ಆಸ್ಪತ್ರೆ ವೈದ್ಯ ಡಾಕ್ಟರ್ ಪ್ರೇಮಾ ರೆಡ್ಡಿ ನಿರ್ಲಕ್ಷ್ಯದಿಂದಲೇ ಕಲಾವತಿ ಮೃತಪಟ್ಟಿದ್ದಾರೆ ಅಂತ ಆರೋಪಿಸಿದ ಸಂಬಂಧಿಕರು ಆಸ್ಪತ್ರೆ ಎದುರು ಗಲಾಟೆಯನ್ನ ಮಾಡಿದ್ರು. ಅಲ್ಲದೆ ಆಸ್ಪತ್ರೆ ಗ್ಲಾಸ್ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಸ್ಪಷ್ಟನೆ ನೀಡಲು ಮುಂದಾದ ವೈದ್ಯ ಪ್ರೇಮಾ, ಪಲಮೂರಿ ಎಂಬಾಲಿಸಂ ತೊಂದರೆಯಿಂದ ಕಲಾವತಿ ಮೃತಪಟ್ಟಿದ್ದು ವೈದ್ಯಕೀಯ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಣ್ಣ ಪೇನ್ಸ್ ಇತ್ತು, ಅದು ಜೋರ್ ಮಾಡಿ ಈಸಿಯಾಗಿ ಡೆಲಿವರಿ ಆಯಿತು. ಡೆಲಿವರಿಯಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಥರ್ಡ್ ಪ್ರೆಗ್ನೆನ್ಸಿ ಏನು ಕಾರಣ ಇತ್ತು? ಕಾರಣ ಮೋಸ್ಟ್ಲಿ ಪಲ್ಮರಿ ಎಂಬೋಲಿಸಮ್ ಅಂತ ಅದೊಂದು ಆಗಿರ್ಬೋದು. ನಮ್ಮಂದ್ರೆ ನಾರ್ಮಲ್ ಡೆಲಿವರಿ ಆಗಿದ್ದ ಲೇಡಿಗೆ ಆಟೋಮೆಟಿಕ್ಲಿ ಬ್ಲೀಡಿಂಗ್ ಜಾಸ್ತಿ ಆಯಿತು. ಬ್ಲೀಡಿಂಗ್ ಏನು ಜಾಸ್ತಿ ಇರಲಿಲ್ಲ, ಆವರೇಜ್ ಆಗಿ ನಾರ್ಮಲ್ ಯಾವಾಗಲೂ ಎಲ್ಲ ಪೇಷಂಟಿಗೆ ಆ ಥರ ಆಗುತ್ತೆ. ಅದರಿಂದ ಅದೇ ಥರ ಆಗಿರುತ್ತೆ. ಫಸ್ಟ್ ಮುಂಚೆನೂ ಇವರಿಗೆ ಸ್ವಲ್ಪ ಬ್ಲೀಡಿಂಗ್ ಪ್ರಾಬ್ಲಮ್ ಆಗಿತ್ತು ಡೆಲಿವರಿ ಆದಾಗ, ಎರಡೂ ಡೆಲಿವರಿ ಸರಿ. ಹಿಂಗಾಗಿ ಸ್ವಲ್ಪ ಬ್ಲೀಡಿಂಗ್ ಇದ್ದದಕ್ಕ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಸ್ ಮಾಡಿದ್ವಿ. ಬಟ್ ಬೇರೆ ಒಂದು ಏನು ಅಲ್ಟ್ರಾಸೌಂಡ್ ಮಾಡಿಸಿದ್ವಿ, ಏನಾದರೂ ಬೇರೆ ಪ್ರಾಬ್ಲಮ್ ಇರ್ಬೋದೇನಂತ. ಅದನ್ನು ನಾರ್ಮಲ್ ಇತ್ತು. ಇ ಸಿ ಜಿ ಅದೆಲ್ಲ ಆಯಿತು. ಫಿಸಿಷಿಯನ್ ಬಂದಿದ್ರು, ಅನಸ್ಥೆಟಿಸ್ಟ್ ಬಂದಿದ್ರು. ಮೇಡಮ್ ಅಂದ್ರೆ ಈಗ ಈ ಲೇಡಿಗೆ ಮೂರು ಸಲ ನಾರ್ಮಲ್ ಡೆಲಿವರಿ ಆಗಿದೆ, ಇದು ಮೂರನೇದ್ದು. ಈ ತರ ಚಾನ್ಸಸ್ ಯಾಕೆ? ಎಂಬುಲೆನ್ಸ್ ಅಂತ ರಕ್ತದ ಒಂದು ಕಣ್ಣೆ ಕ್ಲಾಟ್ ಆಮ್ನಿಯೋಟಿಕ್ ಫ್ಲೂಯಿಡ್ ಎಂಬೋಲಿಸಮ್ ಆರ್ ಪಲ್ಮರಿ ಎಂಬೋಲಿಸಮ್, ಇದೆಲ್ಲ ಏನೋ ಡಯಾಗ್ನೋಸಿಸ್ ಎಲ್ಲ. ಅಂದ್ರೆ ಅವಳಿಗೆ ಬಿ ಪಿ ಎಲ್ಲ ಫಾಲ್ ಆಗ್ತಾ ಇತ್ತು, ಪಲ್ಸ್ ಜಾಸ್ತಿ ಆಗ್ತಾ ಇತ್ತು, ಸ್ವಲ್ಪ ಉಸಿರಾಟ ತೊಂದರೆ ಆಗ್ತಾ ಇತ್ತು. ಹಿಂಗಾಗಿ ಕ್ಲಿನಿಕಲಿ ನಾವು ಅದೇ ಡಯಾಗ್ನೋಸ್ ಮಾಡಿದ್ವಿ, ಎಂಬೋಲಿಸಮ್ ಆಗಿರ್ಬೋದು. ಮೇಡಮ್ ಅವ್ರು ಏನಾದ್ರೆ ಡಾಕ್ಟರ್ ನಿರ್ಲಕ್ಷ್ಯದಿಂದ ಹೀಗಾಗಿದೆ ರಕ್ತ ರಕ್ತದ ಕೊರತೆ ಇತ್ತು. ನೆಕ್ಸ್ಟ್ ಟೈಮ್ ನೀವೆಲ್ಲ ಮೊದಲೆಲ್ಲ ತಯಾರಿ ಇಟ್ಕೊಂಡು ಮಾಡ್ಬೇಕಲ್ಲ, ನೆಕ್ಸ್ಟ್ ಟೈಮ್ ಏನೋ ಸೆಕೆಂಡ್ ಟೈಮ್ ಮತ್ತ ರಕ್ತದ ಕೊರತೆ ಬಿತ್ತಂತ. ಸ್ಪೆಷಲಿಸ್ಟ್ 4 ಡಾಕ್ಟರ್ಸ್ ಎಲ್ಲರೂ ಬಂದು ಕಂಟಿನ್ಯೂಸ್ ಆಗಿ ಪೇಷಂಟ್ ಜೊತೆ ಇದೆ.